ಗ್ಯಾರಂಟಿ ಜಾರಿಯಾದ ಮೇಲೆ ಬಿಜೆಪಿ ಹಾಗೂ ಮೋದಿಯ ನೆಲ ಅಲುಗಾಡಲು ಶುರುವಾಗಿದೆ. ನಮ್ಮ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ ಮೋದಿಯವರು, ಯಾಕೆ ನಮ್ಮ ಗ್ಯಾರಂಟಿ ನಕಲು ಮಾಡಿದ್ದೀರಿ ಎಂದು ಸಚಿವ ಎಚ್ ಕೆ ಪಾಟೀಲ್ ಪ್ರಶ್ನಿಸಿದರು. ಶಿರಸಿ ಹುಲೇಕಲ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಸಂವಿಧಾನದ ಮೌಲ್ಯ, ಪ್ರಜಾಪ್ರಭುತ್ವದ ಉಳಿವು ಇಂದಿನ ದಿನಗಳಲ್ಲಿ ಪ್ರಶ್ನಾರ್ಹವಾಗಿದೆ. ಹಿಂದಿನ ಚುನಾವಣೆಗಳಿಗೂ ಈ ಬಾರಿಯ ಚುನಾವಣೆಗೂ ಬಹಳ ವ್ಯತ್ಯಾಸವಿದೆ. ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಪ್ರಶ್ನೆ ಈ ಚುನಾವಣೆಯಲ್ಲಿದೆ. ಬಿಜೆಪಿ ಗೆದ್ರೆ ಸಂವಿಧಾನ ಉಳಿಯಲು ಸಾಧ್ಯವೇ ಇಲ್ಲ ಎಂಬಂತಾಗಿದೆ. 10 ವರ್ಷಗಳಿಂದ ಸುಳ್ಳು ಮೋಸದಿಂದ ನಡೆದ ಸರ್ಕಾರ ಈಗ ಯಾವ ಮುಖವಿಟ್ಟುಕೊಂಡು ಮತ ಕೇಳಲು ಬರ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ದೇಶದಲ್ಲಿ ಸಂವಿಧಾನದ ಉಳಿವು, ಮೌಲ್ಯಗಳ ಉಳಿವು, ಪ್ರಜಾಪ್ರಭುತ್ವದ ಉಳಿವು ಇವುಗಳು ಪ್ರಶ್ನಾರ್ಹವಾಗ್ತಾ ಇವೆ. ದೇಶದಲ್ಲಿ ಈ ಚುನಾವಣೆ ಹಿಂದಿನ ಚುನಾವಣೆಗಳಿಗೆ ಬಹಳ ವ್ಯತ್ಯಾಸ ಇದೆ. ಅವಾಗ ಚುನಾವಣೆಯೊಳಗ ಎರಡು ಪಕ್ಷದೊಳಗೆ ಯಾವ ಪಕ್ಷ ಗೆಲ್ಲಬೇಕು, ಇಬ್ಬರು ವ್ಯಕ್ತಿಗಳೊಳಗೆ ಯಾವ ವ್ಯಕ್ತಿ ಗೆಲ್ಲಬೇಕು, ಇವುಗಳ ಚಿಂತನೆ ಇರ್ತಿತ್ತು. ಆದ್ರೆ ಇವತ್ತಿನ ಈ ಚುನಾವಣೆಯೊಳಗೆ ಪ್ರಜಾಪ್ರಭುತ್ವ ಅಳಿವು ಉಳಿವಿನ ಪ್ರಶ್ನೆಯಾಗಿ ನಮಗೆ ಬಂದಿದೆ. ಒಂದು ವೇಳೆ ಈಗಿದ್ದ ಬಿಜೆಪಿಯವರು ಆಯ್ಕೆ ಆದರೆ ಸಂವಿಧಾನ ಉಳಿಯಲು ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಚುನಾವಣೆ ಜನರ ಬದುಕು ಹಾಗೂ ಭಾವನೆಗಳ ಮಧ್ಯೆ ಇರುವಂಥ ಚುನಾವಣೆ ಆಗಿದೆ. ಆದ್ದರಿಂದ ಈ ಚುನಾವಣೆ ಬಗ್ಗೆ ನಾವು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಒಂದು ಆಲೋಚನೆ ಮಾಡಲೇಬೇಕಾಗಿರ್ತಕ್ಕಂಥ, ಅದು ಪ್ರಜ್ಞಾವಂತರ ನೆಲೆಬೀಡಾಗಿರ್ತಕ್ಕಂಥ ಈ ಉತ್ತರ ಕನ್ನಡ ಜಿಲ್ಲೆಯೊಳಗೆ ನಿಮ್ಮಿಂದ ಬಹಳಷ್ಟು ಕರ್ನಾಟಕ ಅಪೇಕ್ಷೆ ಮಾಡ್ತಾ ಇದೆ. ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಮಾತನಾಡಿ, ರಾಜ್ಯದ ಗ್ಯಾರಂಟಿ ಯೋಜನೆ ಮನೆ ಮನೆಗಳನ್ನ ಮುಟ್ಟಿದೆ. ಅದಕ್ಕಾಗಿ ಈಗ ಮೋದಿಯವರೇ ಈ ಗ್ಯಾರಂಟಿಯನ್ನ ನಕಲು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಸದ್ಬಳಕೆ ಮಾಡಿಕೊಂಡವರೆಲ್ಲರೂ ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರರ ಗೆಲುವು ನಿಶ್ಚಿತ ಎಂದರು. ಶಿರಸಿ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ಬಡ ಅತಿಕ್ರಮಣದಾರರಿಗೆ ಜಮೀನಿನ ಹಕ್ಕು ನೀಡಬೇಕೆಂಬ ಇಚ್ಛಾಶಕ್ತಿ ಬಿಜೆಪಿಗರಿಗಿಲ್ಲ. ಕಸ್ತೂರಿ ರಂಗನ್ ವರದಿ ಸೇರಿದಂತೆ ಜಿಲ್ಲೆಯ ದೊಡ್ಡ ದೊಡ್ಡ ಸಮಸ್ಯೆಗಳು ಪರಿಹಾರವಾಗಲು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಿದೆ ಎಂದರು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ, ಹಿಂದೂ ಮುಸ್ಲಿಂ ಎನ್ನುತ್ತ ರಾಮ ಶಿವಾಜಿಯವರನ್ನ ರಾಜಕೀಯಕ್ಕೆ ತಂದು ಯುವಕರನ್ನ ತಪ್ಪುದಾರಿಗೆ ಎಳೆಯೋದಷ್ಟೇ ಬಿಜೆಪಿಗರ ಕೆಲಸ. ನಾವು ಜನಸೇವೆ ಮಾಡಲು ಮತ ಕೇಳ್ತಿದ್ದೇವೆ. 30 ವರ್ಷಗಳಿಂದ ಆಯ್ಕೆಯಾದ ಸಂಸದರು ಕ್ಷೇತ್ರದ ಜನರ ಬಗ್ಗೆ ಮಾತನಾಡಿಲ್ಲ ಎಂದರು. ಆದರೆ ಕಾಗೇರಿ ಸಾಹೇಬ್ರೇ, ನಾನು ಡಾಕ್ಟರ್ ಇದ್ದೀನಿ, ನನ್ನ ಕಡೆ ಇಂಜೆಕ್ಷನ್ ಇದೆ ಚುಚ್ಚಲಿಕ್ಕೆ, ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ಅಂತ ಅವರು ಬಹಳ ಗಂಭೀರ ವಿಷಯ ತಗೊಂಡು ಕಾಗೇರಿ ಸಾಹೇಬ್ರು ನಿನ್ನೆ ಪ್ರೆಸ್ ಮೀಟ್ ತಗೊಂಡು ನನ್ನ ಗಂಡನ ಮೇಲೆ ಆರೋಪ ಹಾಕಿದ್ದಾರೆ. ಏನಂತ, ಇವರು ಗಂಡ ಐ ಜಿ ಇರ್ತಕ್ಕಂತ ಕಾಂಗ್ರೆಸ್ ಜೊತೆಗೆ ಕೈಗೊಂಬೆ ಆಗಿ ಎಲ್ಲಾ ಹುಡುಗವ್ರ ಮೇಲೆ ಕೇಸ್ ಹಾಕಿ ನಮ್ ಹಿಂದೂ ಧರ್ಮ ಹುಡುಗವ್ರ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ ಪ್ರೆಸ್ ಮೀಟ್ ಅಲ್ಲಿ. ತಾವು ಕೂಡ ಈ ಭಾಗದ ಶಾಸಕರು, ತಾವು ಕೂಡ ಹೇಳ್ತಾ ಇದ್ದೀರಾ, ತಾವು ಆ ಹೋರಾಟದಲ್ಲಿ ಇದ್ದೀರಾ ಅಂತ. ಯಾಕೆ ಬರೀ ಹಿಂದುಳಿದು ವರ್ಗದು ಹುಡುಗವ್ರ ಮೇಲೆ ಕೇಸ್ ಆಗಿದೆ, ತಾವು ಹೋರಾಟ ನಡೆಸಿರೋರು ಲೀಡರ್ ಮೇಲೆ ಯಾಕೆ ಕೇಸ್ ಆಗಿಲ್ಲ ಅಂತ ಜೊತೆ ಏನ್ ಹೊಂದಾಣಿಕೆ ಇತ್ತು? ಏನ್ ಹೊಂದಾಣಿಕೆ ಪೊಲೀಸ್ ಅವ್ರ ಜೊತೆ? ನಿಮ್ ಮೇಲೆ ಯಾಕೆ ಕೇಸ್ ಆಗಿಲ್ಲ ಕಾಗೇರಿ ಅವರೇ? ಬಾಕಿ ಎಲ್ಲ ಹಿಂದೂ ಜನರ ಮೇಲೆ, ಹಿಂದೂ ಎಲ್ಲ ವರ್ಗದ್ದು ಹುಡುಗರ ಮೇಲೆ ಕೇಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ತಾವು ಹೇಗ್ ಬಿಟ್ಟಿದ್ದೀರಾ? ನನ್ಗೆ ಬಿಟ್ಟು ಬಿಡಿ, ಆ ಹುಡುಗವ್ರಿಗೆ ಕಳಿಸಿ ಅಂತ ಬೆಂಕಿ ಹಾಕೋದು ಕೆಲಸ ಬಿಜೆಪಿ ಅವರು ಮಾಡಿದ್ದು, ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎನ್ ಹೆಗಡೆ ಮುರೇಗಾರ್ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು, ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜ್ ಗುರಿಕಾರ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ, ಪ್ರಚಾರ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಹೆಗಡೆ ಹೊಸಬಾಳೆ, ಯಲ್ಲಾಪುರ ಪ್ರಚಾರ ಸಮಿತಿ ಅಧ್ಯಕ್ಷ ಸಿಬಿ ಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎನ್ ಹೆಗಡೆ, ಜ್ಯೋತಿ ಪಾಟೀಲ್, ಶ್ರೀನಿವಾಸ್ ನಾಯ್ಕ್, ಹುಲೇಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಸಿಂ ಸಾಬ್ ಮುಂತಾದವರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದನ್ನ ಬಿಟ್ಟು ಕತ್ತಲೆಯಲ್ಲಿ ಮುಳುಗಿರುವ ಕಾಂಗ್ರೆಸ್ ತನ್ನ ಕಚೇರಿಯಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಲಿ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ತಿರುಗೇಟು ನೀಡಿದರು.
ಶಿರಸಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಕತ್ತಲಿಗೆ ತಳ್ಳಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈತರು ವಿದ್ಯುತ್ ಸಂಪರ್ಕ ಪಡೆಯೋದು ಸುಲಭವಾಗಿತ್ತು. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 1.50 ಲಕ್ಷ ರೂಪಾಯಿ ಪಾವತಿ ಮಾಡಿ ಸಂಪರ್ಕ ಪಡೆಯಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸುವ ನೈತಿಕತೆ ಇಲ್ಲ. ತಮ್ಮ ಕಚೇರಿಯ ಕತ್ತಲನ್ನ ಮೊದಲು ದೂರ ಮಾಡಿಕೊಳ್ಳಲಿ ಎಂದು ಹೇಳಿದರು. ರಾಜ್ಯ ಸರ್ಕಾರದ ನೀತಿ ನಿಲುವು ಪ್ರಣಾಳಿಕೆ ಕಾಂಗ್ರೆಸ್ ಎಂದ್ರೆ ಡೇಂಜರ್ ಎಂಬಂತಾಗಿದೆ. ದಲಿತರ ಹಣ ಬೇರೆಯವರಿಗೆ ಉಪಯೋಗ ಮಾಡಿದ್ದು, ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರ ಪಾಲಿಗೂ ಕಾಂಗ್ರೆಸ್ ಡೇಂಜರ್, ಹಿಂದುಳಿದವರ ಪಾಲಿಗೂ ಕಾಂಗ್ರೆಸ್ ಡೇಂಜರ್. ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಪಾರ್ಟಿಯಾಗಿದ್ದು, ಅಂಜಲಿ ನಿಂಬಾಳ್ಕರ್ ತಾನು ಯಾರು, ಎಲ್ಲಿಂದ ಬಂದಿದ್ದೇನೆ ಎಂದು ತಿಳಿದುಕೊಳ್ಳಲಿ. ಹಿರಿಯ ನಾಯಕರ ಬಗ್ಗೆ ಮಾತನಾಡುವಾಗ ಎಚ್ಚರ ವಹಿಸುವುದು ಒಳಿತು ಎಂದರು. ಇನ್ನೊಂದು ಕೈನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಟುಂಬದಿಂದ ಹಣವನ್ನ ಕಾಂಗ್ರೆಸ್ ಒಂದು ಪಿಕ್ ಪ್ಯಾಕೆಟ್ ಮಾಡಿ ತೆಗೆದುಕೊಳ್ತಾ ಇದೆ. ತನ್ನ ನಿಲುವುಗಳ ಮುಖಾಂತರ ಕಾಂಗ್ರೆಸ್ ಒಂದು ಡೇಂಜರ್ ಅನ್ನೋ ಅಂತ ಕೂಡ ಸ್ಪಷ್ಟ ಆಗ್ತಾ ಇದೆ. ಇದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಅರ್ಥ ಮಾಡಿಸುವಂತಹ ತಮ್ಮ ಸ್ಥಳೀಯ ನಾಯಕರು ಬಿಜೆಪಿ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂತಹ ಘೋಷಣೆ ನೀಡಿಕೊಂಡು ನರೇಂದ್ರ ಮೋದಿಯವರ ವಿಶ್ವಾಸದ ಆಡಳಿತ, ನರೇಂದ್ರ ಮೋದಿಯವರ ವಿಶ್ವಾಸದ ನೇತೃತ್ವ ಇದು ಒಂದು ಕಡೆ. ತನ್ನ ನಿಲುವುಗಳ ಮುಖಾಂತರ ಕಾಂಗ್ರೆಸ್ ಯಾವ ರೀತಿ ಡೇಂಜರ್ ಆಗಿದೆ, ವಿಶ್ವಾಸ ಮತ್ತು ಡೇಂಜರ್ ಈ ಎರಡರನ್ನ ಆಧಾರವಾಗಿ ಇಟ್ಟುಕೊಂಡು ಈ ಚುನಾವಣೆ ನಡೆಯುತ್ತಿದೆ. ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಬಿಜೆಪಿಯ ಗೆಲುವಿನ ಅಂತರ ಹೆಚ್ಚಾಗ್ತಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾತನಾಡುವುದು ನೋಡಿದ್ರೆ ಅಲ್ಪಸಂಖ್ಯಾತರ ಓಲೈಕೆ ಎದ್ದು ಕಾಣ್ತಿದೆ. ಮೊಘಲರು ಬ್ರಿಟಿಷರು ಬಂದರೂ ಹಿಂದೂಗಳಿಗೆ ತೊಂದರೆಯಾಗಿಲ್ಲ ಎಂದು ಹೇಳ್ತಿದ್ದಾರೆ. ಆದರೆ ಅವರಿಗಿಂತ ಹೆಚ್ಚು ಕಾಂಗ್ರೆಸ್ ಅಪಾಯಕಾರಿಯಾಗಿದೆ ಎಂದರು. ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ನೇತೃತ್ವದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ನಿರ್ಮಾಣವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ರಾಜ್ಯ ವಕ್ತಾರರಾದ ಎಂಜಿ ಮಹೇಶ್, ಹರಿಪ್ರಕಾಶ್ ಕೋಣೆಮನೆ, ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ಪಕ್ಷದ ಮುಖಂಡರಾದ ಚಂದ್ರಶೇಖರ್, ಗಿರೀಶ್ ಪಟೇಲ್, ಚಂದ್ರು ಎಸಲೆ, ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್, ಜಿಲ್ಲಾ ವಕ್ತಾರ ಸದಾನಂದ ಭಟ್ ಮತ್ತಿತರರು ಇದ್ದರು. ಉತ್ತರ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿಕೆಯಿಂದ ಅವರ ಮೊದಲ ಆಯ್ಕೆ ಮೊಘಲ್ ದೊರೆ ಔರಂಗಜೇಬ್ ಹಾಗೂ ಬ್ರಿಟಿಷ್ ಆಡಳಿತಗಾರ ಕರ್ಜನ್ ಎನ್ನುವುದು ಸ್ಪಷ್ಟವಾಗುತ್ತದೆ. ಆದರೆ ಬಿಜೆಪಿಯ ಮೊದಲ ಆಯ್ಕೆ ಯಾವತ್ತಿದ್ರೂ ಛತ್ರಪತಿ ಶಿವಾಜಿ ಮಹಾರಾಜರೇ ಎಂದು ಬಿಜೆಪಿ ಜಿಲ್ಲಾ ಮಾಜಿ ವಕ್ತಾರ ನಾಗರಾಜ್ ನಾಯಕ್ ತಿಳಿಸಿದರು. ಶನಿವಾರದಂದು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದ ಅವರು, ಕಾಂಗ್ರೆಸ್ಸಿನ ಇತ್ತೀಚಿನ ನಡೆಗಳನ್ನ ನೋಡಿದ್ರೆ ಅವರು ಜಿಹಾದಿಗಳೊಂದಿಗೆ ಸೇರಿ ಭಾರತದಲ್ಲಿ ಗಜ್ವಾ ಎ ಹಿಂದ್ ಮಾಡಲು ಹೊರಟಿರೋದು ಸ್ಪಷ್ಟವಾಗುತ್ತದೆ. ಕಾಂಗ್ರೆಸ್ ಪಕ್ಷವೆಂದ್ರೆ ಓರ್ವ ವಿದೇಶಿಗರಿಂದ ಸ್ಥಾಪಿಸಿದ, ವಿದೇಶಿಗರಿಂದಲೇ ನಡೆಸುತ್ತಿರುವ ಹಾಗೂ ವಿದೇಶದಲ್ಲಿ ಕುಳಿತು ಸ್ಯಾಮ್ ಪಿತ್ರೋಡಾರಂತವರಿಂದ ಸಲಹೆಗಳನ್ನ ಪಡೆಯುತ್ತಿರುವ ಎರವಲು ಪಕ್ಷವಾಗಿದೆ. ಕಾಂಗ್ರೆಸ್ಸಿನ ಎಲ್ಲ ಹಿರಿಯ ಕಿರಿಯ ನಾಯಕರಿಗೆ ಭಾರತೀಯತೆ ಎನ್ನುವುದು ಆಗೋದಿಲ್ಲ. ಅದಕ್ಕಾಗಿ ಭಾರತೀಯ ಹಿಂದೂಗಳ ಬಗ್ಗೆ ಸದಾ ವಿಷಕಾರುತ್ತಿರುತ್ತಾರೆ. ಈಗ ಪಿತ್ರಾರ್ಜಿತ ಆಸ್ತಿ ತೆರಿಗೆ ತಂದು ಭಾರತೀಯ ಬಹುಸಂಖ್ಯಾತ ಹಿಂದೂಗಳ ಆಸ್ತಿಯನ್ನ ಕಬಳಿಸಿ ಅದನ್ನ ಪಾಕ್ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬರುವ ನುಸುಳುಕೋರರಿಗೆ, ರೋಹಿಂಗ್ಯಾಗಳಿಗೆ ನೀಡಲು ಕಾಂಗ್ರೆಸ್ ಯೋಜನೆ ರೂಪಿಸಿದೆ. ನಾವು ನಮ್ಮ ಪೂರ್ವಜರು ಹೊಟ್ಟೆ ಕಟ್ಟಿಕೊಂಡು ಕಾಲಕಾಲಕ್ಕೆ ಸರ್ಕಾರಕ್ಕೆ ತೆರಿಗೆ ತುಂಬಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮಾಡಿಟ್ಟಿರುವ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಜಿಹಾದಿಗಳ ವಶವಾಗಲು ಬಿಡುವುದಿಲ್ಲ. ಮೊಘಲ್ ದೊರೆ ಔರಂಗಜೇಬ್ನಂತೆ ಕಾಂಗ್ರೆಸ್ ಹಿಂದೂಗಳ ಮೇಲೆ ಜಿಜಿಯಾಕರ ವಿಧಿಸಲು ಹೊರಟಿದ್ದು ಅದನ್ನ ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಮುಸ್ಲಿಮರಿಗೆ ಅವರ ಪಿತ್ರಾರ್ಜಿತ ಆಸ್ತಿಯನ್ನ ರಕ್ಷಿಸಿಕೊಳ್ಳಲು ಅವರದೇ ಆದ ಮುಸ್ಲಿಂ ಪರ್ಸನಲ್ ಬೋರ್ಡ್ ಇದೆ. ಆದರೆ ನಮ್ಮ ಆಸ್ತಿಯನ್ನ ಕಸಿದುಕೊಳ್ಳಲು ಕಾಂಗ್ರೆಸ್ ಜಿಹಾದಿಗಳೊಂದಿಗೆ ಸೇರಿ ಸಂಚು ರೂಪಿಸಿದ್ದು, ನಮಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯ ಮೇಲೆ ತೆರಿಗೆ ವಿಧಿಸಲು ಹೊರಟಿರುವ ಕಾಂಗ್ರೆಸ್ ನಮಗೆ ಪಿತ್ರಾರ್ಜಿತವಾಗಿ ಬಂದಿರುವ ಸಾಲದ ಹೊಣೆಯನ್ನ ಅದೇ ಜಿಹಾದಿಗಳ ಮೇಲೆ ಹೊರಿಸುತ್ತಾರೋ ಅಥವಾ ನಮ್ಮವರನ್ನೇ ಅದಕ್ಕೆ ಹೊಣೆಗಾರ ಮಾಡುತ್ತದೆಯೋ ಎನ್ನುವುದನ್ನ ಸ್ಪಷ್ಟವಾಗಿ ಹೇಳಲಿ. ಕಾಂಗ್ರೆಸ್ ನಡೆ ದೇಶದ ಅಳಿವು ಉಳಿವು ಬಗ್ಗೆ ಸೂಕ್ಷ್ಮ ವಿಚಾರವಾಗಿದ್ದು, ದೇಶದ ಬಹುಸಂಖ್ಯಾತರು ಈ ಬಗ್ಗೆ ಜಾಗೃತರಾಗಿ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ತಿಳಿಸಿದರು. ಅಂಜಲಿ ನಿಂಬಾಳ್ಕರ್ ಅವರಿಗೆ ಇತಿಹಾಸದ ಜ್ಞಾನದ ಕೊರತೆ ಇದೆ ಎನ್ನುವಂತ ಮಾತನ್ನ ಪುನರುಚ್ಚರಿಸ್ತಾ ಇದ್ದೇನೆ. ಮೊಘಲರಿಂದ ಬ್ರಿಟಿಷರಿಂದ ಕೇವಲ ಭಾರತದ ದೇಶದ ಮೇಲಷ್ಟೇ ಅಲ್ಲ, ಈ ಧರ್ಮ ಸಂಸ್ಕೃತಿಗಳ ಮೇಲೆ ಯಾವುದೆಲ್ಲ ಹಲ್ಲೆಗಳಾಗಿದ್ದಾವೆ, ದೌರ್ಜನ್ಯಗಳಾಗಿದ್ದಾವೆ,
ಅನ್ನುವುದನ್ನ ಹೇಳ್ತಾ ಹೋದ್ರೆ ಬಹುಶಃ ಒಂದು ದಿನದ ಸಮಯ ಸಾಕಾಗಲಿಕ್ಕಿಲ್ಲ. ಇದೇ ಔರಂಗಜೇಬ ಮೊಘಲ ರಾಜ, ಇವರೇ ಅಲ್ಲವೇ ನಮ್ಗೆ ಜಜಿಯಾ ಅನ್ನುವಂತ ತಲೆಗಂಡಾಯವನ್ನು ಹಾಕಿದವರು. ಇದೇ ಔರಂಗಜೇಬ ಅಲ್ಲವೇ ಶಿವಾಜಿಯನ್ನ ಅಕ್ರಮವಾಗಿ ಕರೆಸಿಕೊಂಡು ಅವರನ್ನ ಕೊಲ್ಲುವಂತ. ಸಮಸ್ತ ನಮ್ಮ ಭಾರತೀಯ ಹಾಗೂ ಕನ್ನಡ ನಾಡಿನ ಜನತೆಗೆ ಮಹಾವೀರ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಂದು ನಾನು ಶ್ರೀದೇವರಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈನಂ ಜಯತು ಶಾಸನಂ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.